katanya lemah tu. Makul eh? Jangan le. 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 ಚರಣ ಸೇವಕರಾದ ಅವರಿಗೆ ನಾಶವೂ ಎಂದಿಗೂ ಇಲ್ಲ.
paina. Nanti bawa pada ke kursi nindi atas kebeko. Sati ada yang namun dia tidak sabeko. Sati orang muda tuh susah pada kantor. Sati orang muda tuh suwe. Orang muda tuh susah suwe. Yelle genin naya paina. Thank you.
ಸೇಡ ಬರುವುದು ನೋಡು ಆಗಿ ಪರಿಪರಿಯಿಂದ ಬೇಡಿಕೊಳ್ಳುವೆನು ನಿನ್ನ ಮಾತನ್ನು ಧಿಕ್ಕಾರ ಮಾಡಿ ಹೋದರೆ ನಿನಗೆ ಕೇಡು ತಪ್ಪದರನ್ನ ಬುದ್ಧಿ ಸಂಪನ್ನ ಮಾತ್ರಕ್ಕೆ ಮಾಡಲಕರ ಮುಂಡಂತ ಈಗ ಈ ಭೂ ಮಾಡಿದಂತಲ ಬಾಕಿ ನಿಲ್ಲುವರು ವೀರನ ಮಾತು ಬೀಕರಿಗೆ ಮಾತ್ರಕ ಮಾಡಲಕರ ಮುಂಡಂತ ಈಗ ಈ ಭೂ ಮಾಡಿದ ತಲೆ ಬಾಕಿ ನಿಲ್ಲುವರು ಎಂತ ಉತ್ತಂಡ ಪ್ರಚಂಡ ಕೋದಂಡ ಬಿಡುದು ಈ ಕುರು ಬೇರೆ ಬೇರೆ ಎದುರು ನಿಲ್ಲುವ ಸಮಾವ ಈಗ ದಾರಿ ಕಾಂತ ಮಾಡಿ
Thank you.
ಸಂಘಟನೆಯನ್ನು ಜಯದ ಆರತಿಯನ್ನು ಮಾಡಿರುವೆನು. ಸೂಟಿಯಿಂದ ರಥವನ್ನು ಬಿಡು. ಬೇರ ಸ್ವರ್ಗ ಬಂದಿದ ಮಹಾವೀರರನ್ನ ಕಾಣುವುದಕ್ಕೆ ಕುರುಕ್ಷೇತ್ರ ರಣಭೂಮ ಯುದ್ಧವನ್ನ ರಥವನ್ನ ಓಡಿಸುವಂತಾಗಲ ಸಾರತೆ. ಅನೇಕ ಸಮಸ್ತ ಸೈನಿಕರ ಮೇಲೆ ಹರಿತ್ರ ರಕ್ತ ನದಿಯನ್ನು ನೋಡೇನು ದೇವ. ಭೂಪತಿ ವಿಕ್ರಮ ಹಚ್ಚಿನ ಬಾಣಗಳಿಂದ ರಾಜಾಜಿ ರಾಜ ಕಿರೀಟ ಮುಖ ಮಂಡಿಗಳ ಹೇಗ ಭೂಪತಿ ಅಯ್ಯ ದುಷ್ಟಾದ ಮನೆಯಿಂದ ಕತ್ತರಿಸಿ ಪಟ್ಟಣ ತುಳುತುಂಡ ಧನಾಚರಣ ದೇವನ ನೋಡಿದ ದೇವ. ಧರ್ಮರಾಜ ಧರ್ಮರಾಜ ಅಯ್ಯೋ ಧನಾಚಾರ್ಯರೇ, ನಿಮ್ಮ ತಾಪ ಹಿಂದ ಲೋಕದಲ್ಲಿ ಪ್ರಸಿದ್ಧವಾದ ಸಮಸ್ತ ಮಂಡಲಾಧಿಪರ ಕಂಡರೆ ಕಣಂಗ ಮುಂಚೆ ನಿಮ್ಮ ಬಾರದಿಂದ ದೇವಾನಿ ದ್ರವದ ಅಯ್ಯೋ ಭೂಪತಿ ಅಯ್ಯೋ ನಿಮ್ಮ ಕಾರಣ ಏನಂತಾರೆ ನಿಮ್ಮ ಮಾರ್ಗಗಳು ಉಂಟಾಯ್ತೆ. ಅಯ್ಯೋ ಎಲ್ಲ ಸಾರತ್ತೆ ಭೂಪತಿ ನಾನೇ ಹೇಗೆ ಸರ್ಕಾರ ಸಿಕ್ಕಿಸುತ್ತೆ ಹೆಚ್ಚ ಕಡೆ ನೋಡು ನೋಡಿದ ದೇವ. ಸಹಜವಾದ ದುಶ್ವಾಸನ ಒಂದ ನಡೆಸಲಿ ಅಂತ ನಿಮ್ಮನೆ ಕುರಿದು ಹೇಗೆ ಬಿಸಾಕಿ ಪಟ್ಟು ನೋಡು ನೋಡು ನೋಡಿದ ದೇವ. ಭೂಪತಿ ಎನ್ನ ಪಾತ್ರನಾದ ಲಕ್ಷ್ಮಣ ಮತ್ತು ನೂರು ಮಂದಿ ಸಹೋದರ ಹೇಗೆ ಮಲಗಿದ್ದಾರೆ ನೋಡು ನೋಡು ನೋಡಿದನ ದೇವ. ಭೂಪತಿ ಹತ್ತಿನ ಬಾಣಗಳಂತೆ ಸುಳಿ ಬಿದ್ದಂತೆ ಅದನ್ನು ರುಸಕ್ಕಂತರ ನೋಡಿದನ ದೇವ. ರಾಜನಾದ ಅದನ್ನ ತುಳನ ಅಚ್ಚರಿಗ ಸುತ್ತು ಬಿಟ್ಟು ನೋಡು ನೋಡು ನೋಡಿದನ ದೇವ. ಭೂಪತಿ ಧನಂಜಯ ಬಾಣಗಳಿಂದ ಸಿಳುಬಿದಂತೆ ಕರ್ಣನ ಋಷಿಕೇತನಮ್ಮ ನೋಡು ನೋಡು ನೋಡಿದ ದೇವ. ಅಯ್ಯೋ ಅತಿರಥ ಮಹಾರಥ ಕಾಯ್ದುಕೊಂಡು ನಾನು ಹೇಗೆ ಬರಲೆ ಸರತೆ. ಭೂಪತಿ ನನ್ನಂತೆ ಈ ಕಲಹ ಉಂಟಾಯ್ತೆ ಇದಕ್ಕೆ ನಾನು ಮೂಲ ಕರ್ಣನಾದನು. ನನ್ನೆಲ್ಲ ಹುಟ್ಟಿದ ಕ್ರೋಧ ಬರು ವಿನಶಿಸಬಹುದು ಒಳ್ಳೆದು. ಭೀಷ್ಮಾಚಾರ ಹೇಳಿದಂತೆ ಜಲ ಮಂತ್ರ ಉಪದೇಶವನ್ನ ಪಡೆಯಲು ಗೋತ್ತರ ದೇಶನಲ್ಲಿರುವ ಬಳಸಪ್ಪಣ ಸರ್ವರಕ್ಕೆ ಸೋಜನ ರಥವನ್ನು ಬಿಡುವಂತಾಗಲ ಸರತೆ. Thank you.
ಮಂತ್ರಕುಮಾರೆ ಮನಪುಜಿತ ಕೇಶವ ವಿಜಯ ವಂದಿತ ದಿನ ರಕ್ಷೋದಯ ಸಮುದ್ರ ಶ್ರೀಮತ್ ಗೋಪಾಲನ ಪಾದಕಿಂಕರ ಅನಕ್ಷತ್ರ ರತ್ನಗಳಿಂದ ಅಲಂಕೃತನಾದ ಮುಕುಟಮಣಿ ಕರ್ಣಕುಂಡಲ ಪುತ್ರಾದಿಗಳ ಅರಾಶಿರ ಬಳಿಗಳಿಂದ ಶ್ರೀಧರ ನಿರ್ಮಲ ತುಳಸಿ ಮನ ಮೂಲದಂ ಧರಿಸಿ ಈ ಸಬಲೀಕೇತನಕ್ಕೆ ಬಂದು ವರಣಂ ಹಾರಂದು ಕೇಳುವ ನೀನಕಾರೋ ಸೇವಕಗ್ರಣಿ ಧೀಮನೆ ಓಹೋ ಸ್ವಾಮಿ ನಾವು ದಾರಣ್ಣರಿಗೆ ಭೂಮಿಯ ಮುತ್ತು ಚಂದ ಉತ್ತು ಯಾವ ಚಂದ ಪತಿಯ ಚಂದ ಪತಿಯ ಸತಿಯ ಚಂದ ಮುಂಜಾನೆ ಹುಟ್ಟುವ ಹೊತ್ತು ಚಂದ ಒಲಗೆ ಹುಡುವ ಎತ್ತು ಚಂದ ಮನೆಗೆ ಮಕ್ಕಳ ಚಂದ ಮಕ್ಕಳ ಮಾತು ಚಂದ ಇಂತ ಅಂದ ಮಾತನಾಡಿಸುವ ಸುಂದರ ಕಂದ ಸಾರಯನ್ನು ಕರೀತಾರೆ ದೇವನ ಕೇಳಿಕೊಂಡು ಬರಬೇಕು ತಮ್ಮ ನಾವು ಅಂಕಿತವ ಸಾರತಿ ಸ್ವಾಮಿ ನಾವು ಸಾರಂದರೆ ಶ್ರೀಮದ್ ಕೀಳ ಮಂಡಲ ರಾಯರ ದಿವ್ಯ ರಕ್ತ ಖಚಿತ ಪ್ರಭಾಕರ ಶ್ರೀಕರ ಸುಭಾಕರ ಘನ ಗಂಭೀರ ಮಾತ ಶೃಂಗಾರದಿಂದ ಶೋಭಿತ ಇಂದ್ರಪ್ರಸ್ಥಪುರಕ್ಕೆ ಮಂಡಲ ದೀಪ ಪಾಂಡವ ಪಟ್ಟವರ್ತನ ಕುಂತಿ ದೇವಿ ಗರ್ಭಾಬ್ಜೆ ಚಂದ್ರ ಧರ್ಮರಾಯನಂತ ತಿಳಿಯಲ ಸಾರಥಿಯಾಗಿ ಜಗತಿ ಧರ್ಮರಾಜನ ಭಾವಾದರೆ ಈ ಕಂಗಳಿಸುವ ರಂಗಮಂಟಪಕ್ಕೆ ಬಂದ ಕಾರಣವೇನು ದೇವ ಮಹಾನುಭಾವ ಎಲ್ಲ ಸಾರಥಿ ಸ್ವಾಮಿ ಪಪಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ಸ್ವಾಮಿ ಕುರುಕ್ಷೇತ್ರದ ಯುದ್ಧವೋ ಇಂದಿಗೆ ಸಮಾಪ್ತ ಮಾಡಿ ಕುರು ಪಾಂಡವರು ಪವಿತ್ರದಿ ರಾಜ್ಯವನ್ನು ಪರಿಪಾಲಿಸುವುದಕ್ಕೆ ಕುರು ವೀರನಾದ ದುರ್ಯೋಧನಿಗೆ ನೀತಿಯಂ ಬೋಧಿಸಲು ಈ ಸಭೆಗೆ ಕೊರೋನವಾಯಿತು ಖಂಡಿಯ ಸಾರಥಿ ತಿಳಿಯಿತೇ ನಾನು ಬಂದ ಸಂಗತಿ ಒಳ್ಳೇದು ಭೂಪತಿ ಮುಂದೇನು ಸಂಗತಿ ಭೀಮಸೇನ ಸಾರಥಿ ಸ್ವಾಮಿ ಅಂತಃಪುರಕ್ಕೆ ಹೋಗಿ ಎನ್ನ ತಮ್ಮನಾದ ಭೀಮಸೇನೆ ನಮ್ ಬರ್ಲೇ ಸಾರಥಿ ಹೋಗು ಜಾಗೃತಿ ನಿಶ್ಚಿಂತೆಗಳು ಸ್ವಾಮಿ ಸಜ್ಜನ ಪ್ರೇಮಿ ಭೀಮಸೇನ ಭೀಮಸೇನ ಸರ್ಗ ಪೂರಿ ಬಂದ ಚಿಕ್ಕ ಪಡೆಯ ನಡುವೆ ಮುಚ್ಚಿಕೊಳ್ಳುವಂತ ಬಂದ ಜಗದ ಜಗ
ಕಟಿಯಂ ಹಿಡಿದು ಹೊಡೆದು ಭಾರಿಗೆ ಕಡುವ ಕಡ ಧೀರ ನಾಮದವರ ದೊಡ್ಡಪ್ಪನಾದ ಧೃತರಾಷ್ಟ್ರನು ಬಹಳ ಸಂಕಟ ಪಡುವವನು. ಆದ ಕಾರಣ ಸಿಂಹೋದಿನನಿಗೆ ಯುದ್ಧದ ಸಂಗತಿಯನ್ನು ಅಳಿಸಿ ರಾಜ್ಯವನ್ನು ಪರಸ್ಪರವಾಗಿ ಹಂಚಿಕೊಂಡು ಎಲ್ಲರೂ ಸುಖದಿಂದ ರಾಜ್ಯವನ್ನು ಪರಿಪಾಲಿಸುವುದು ಲೇಸಾಗಿ ತೋರುವುದು ಭೀಮಾ ಕದನ ದೋಲ್ ಧಾಮ. ಭೀಮಸೇನ ಅವರ ನಮಗೆ ಬಾಲಚಂದ್ರ ಹರಿಗಳಲ್ಲದೆ
ದುರ್ಯೋಧನನ ಗರ್ವವು ಅಹಂಕಾರವು ಎಲ್ಲ ಅಡಗಿ ಹೋಗಿದೆ. ನೀವು ಹೇಳಿದಂತೆ ಅವನನ್ನು ಕೊಂದರೆ ಕುರು ವಂಶದಲ್ಲಿ ಬೀಜವಿಲ್ಲದಂತಾಗುವುದು. ಭೀಮಸೇನ ಮಾಡಿ ನೋಡೋ ಯೋಚನೆ. ಕೂಟದಲ್ಲಿ ವಿಶ್ವಂ ಕಲಿಸಿ ಎನ್ನನ್ನು ಸಮುದ್ರಕ್ಕೆ ನುಗ್ಗಿದರು. ವಾಯುನಂದನ ನಾವು ಅರಗಿನ ಮನೆಯಲ್ಲಿ ವಾಸ ಮಾಡುವಾಗ ಅಗ್ನಿಯ ಮೆಚ್ಚಿದರು. ವಾಯುನಂದನ ಚಿಂತ ಕಡೆ ಪಾಪಿಯಾದ ದುರ್ಯೋಧನನ್ನು ಸುಮ್ಮನೆ ಬಿಡುವುದು ತರವಲ್ಲಾಗದ. ಈ ಮಾತು ಸಾಧ ವಾಯುನಂದನ. ನಾನು ಕೇಳುವ ನುಡಿಗಳು ನಿಮಗೆ ತೊಂದರೆಯಾದರೆ ನಾನೆಂದಿಗೂ ನಿಮಗೆ ಸರ್ವತಾ ಕೇಳುವುದಿಲ್ಲ. ನಿಮ್ಮ ಮನೆ ಬಂದಂತೆ ಮಾಡಿರಿ ಭೀಮಾ ರಿಪುಕ್ಕುಲೋ ಧಾಮ. ಸ್ವಲ್ಪ ಸಾಂತನಾದ ನೀವು ಹೇಳಿದಂತೆ ನಾವು ಕೇಳುತ್ತೀವ. ಅದ್ರದ ಈ ಮಾತು ಸಹಜ. ಹಲೋ ದ್ರೌಪದಿ ದ್ರೌಪದಿ ಕುತಂತ್ರದ ಲತ್ತದ ಆಟವನ್ನಾಡಲು ನಾನು ಪಾಲ್ಗೊಳ್ಳದಿದ್ದರೆ ಅಪಕುತಂತ್ರವು ಜರುಗುತ್ತಿರಲಿಲ್ಲ. ಕಾಂತೆ ಧೀಮಂತೆ
ಅಂತ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮ ದ್ರೋಣ ಕರ್ಣಾದಿಗಳನ್ನು ಅತಿಸಿದನೆಂದು ದುಃಖದಿಂದ ಈ ರೀತಿಯಿಂದ ಹೇಳಿದೆ ಪ್ರಾಣೇಶ್ವರ ಮೌನವಾಗಿರಲು ಕಾರಣವೇನು ರನ್ನ ಬುದ್ಧಿ ಸಂಪನ್ನ ಕಾಂತಿ ನಾನೊಂದು ಪರಿ ಹೇಳಿದ್ರೆ ಚೆನ್ನಾಗಿ ಕೇಳಿ ರಾಜನ ಅರಮನೆಯಲ್ಲಿ ಅರಗಿಣಿಯಂತಿದ್ದೆ ನಿನಗೆ ನಮ್ಮಿಂದ ಬಹಳ ತೊಂದರೆ ಆಯ್ತು ಅಹೇ ಕಾಂತಿ ನೆರದ ಸಭೆಯೊಳಗೆ ದುಶ್ವಾಸನು ನಿನ್ನ ಮಾನವನ್ನು ನಷ್ಟಪಡಿಸಿದನು ಇದಲ್ಲದೆ ಕಲ್ಲು ಮುಳ್ಳಲ್ಲದೆ ಅಗಲಿರೋಳನ್ನದೆ ಉಡಲು ಸರಿಯಾದ ವಸ್ತ್ರವಿಲ್ಲದೆ ತಿನ್ನಲು ಅನ್ನವಿಲ್ಲದೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ನಮ್ಮ ಜತೆಗೂಡಿ ಅನಂತ ಕಷ್ಟಪಟ್ಟೆ ಅಹೇ ಕಾಂತಿ ನಿನ್ನ ಸ್ವಾಭಾವಿಕ ಗುಣಕ್ಕೆ ನಾನೆಂದು ಕೃತಜ್ಞತೆ ಹೇಳಲಿ ಏನೆಂದು ವರ್ಣಿಸಲಿ ದುಪದ ರಾಜನ ಪುತ್ರಿ ಕೋಮಲಾ ಗಾತ್ರಿ ಒಲ್ಲೆನೆಂದರೆ ಬಿಡಬಲ್ಲದೆ ಹೇಗೆ ಸುಂದರನೇ ಸುಂದರೇ ಎಷ್ಟು ಮಾತ್ರಕ್ಕೂ ನೀನು ಚಿಂತೆಯನ್ನು ಮಾಡಬೇಡ ಪ್ರಿಯ ಇದ್ಯಾವ ನ್ಯಾಯ